ಇನ್ನು ಜಲಪಾತಗಳ ಜಿಲ್ಲೆ ಅಂತಲೇ ಹೆಸರು ಪಡೆದಿರುವ ಉತ್ತರ ಕನ್ನಡ ಜಿಲ್ಲೆಯ ಜಲಪಾತಗಳು ಇದೀಗ ಜೀವಕಳೆ ಪಡೆದುಕೊಂಡಿದ್ದು ರಭಸವಾಗಿ ಧುಮ್ಮಿಕ್ತಿದೆ. ಅದರಲ್ಲೂ ಶಿರಸಿ ಉಪವಿಭಾಗದ ಜಲಪಾತಗಳು ಮೈದುಂಬಿ ಧುಮ್ಮುಕ್ತಿವೆ. ಜಿಲ್ಲೆಯ ಮಲೆನಾಡಿನ ಪಶ್ಚಿಮ ಘಟ್ಟಗಳು ಹಲವಾರು ನದಿಗಳ ಉಗಮ ಸ್ಥಾನವಾಗಿದೆ. ಅವು ಸೃಷ್ಟಿಸಿರೋ ಜಲಪಾತಗಳು ಹಲವು. ಅಂತೆಯೇ ಮಲೆನಾಡಿನ ಭಾಗಗಳು ತನ್ನಲ್ಲಿರೋ ಜಲಪಾತಗಳಿಂದ ಹೆಚ್ಚು ಪ್ರಖ್ಯಾತಿ ಪಡೆದಿವೆ. ಜಿಲ್ಲೆಯಲ್ಲಿ ದಾಖಲೆಯ ಮಳೆಯಾಗುತ್ತಿದ್ದು ನದಿಗಳು ತುಂಬಿ ಹರಿತಾ ಇವೆ. ಈ ಸಮಯದಲ್ಲಿ ಜಲಪಾತಗಳಲ್ಲಿ ನೀರು ಧುಮ್ಮಿಕ್ಕೋದನ್ನ ನೋಡೋದೇ ಒಂದು ಆನಂದ. ಜಿಲ್ಲೆಯ ಯಲ್ಲಾಪುರದ ಸಾತೋಡಿ ಹಾಗೂ ಮಾಗೂಡ್ ಜಲಪಾತಗಳು ತುಂಬಿ ಹರಿತಾ ಇವೆ. ಕೆಂಪು ನೀರು ಮೇಲ್ಗಡೆಯಿಂದ ಭೋರ್ಗರಿಯೋ ದೃಶ್ಯ ರಮ್ಯವೆನಿಸುತ್ತಿದೆ. ಶಿರಸಿಯ ಮುರೇಗಾರ್, ಶಿವಗಂಗಾ ಜಲಪಾತ, ಸಿದ್ದಾಪುರದ ಉಂಚಳ್ಳಿ ಜಲಪಾತ ಹಾಗೂ ಹಲಗೇರಿಯ ಹೊಸೂರು ಜಲಪಾತ ನೋಡುಗರ ಕಣ್ಮನ ಸೆಳೀತಾ ಇದೆ. ಮಳೆಯ ಆರ್ಭಟಕ್ಕೆ ಜಿಲ್ಲೆಯ ಜಲಪಾತಗಳು ತನ್ನ ಸೊಬಗನ್ನ ಹೆಚ್ಚಿಸಿಕೊಂಡಿದ್ದು ಅಪಾಯಕಾರಿಯೂ ಆಗಿ ಮಾರ್ಪಟ್ಟಿವೆ. ಜಲಪಾತದ ಸೊಬಗನ್ನ ಕಣ್ತುಂಬಿಕೊಳ್ಳಲು ಪ್ರವಾಸಿಗರು ಈ ಸ್ಥಳಗಳಿಗೆ ದೌಡಾಯಿಸುತ್ತಿದ್ದು ಜಾಗ್ರತೆ ಅವಶ್ಯಕವಾಗಿದೆ. ಕರಾವಳಿ ಮುಂಜಾವ್ ಡಿಜಿಟಲ್ ನ್ಯೂಸ್, ರಾಜು ಕಾನ್ಸೂರ್, ಶಿರಸಿ.